ಬಿಜೆಪಿ ಟಿಕೆಟ್ಗಾಗಿ ವೈದ್ಯ ಮನವಿ. ತೀರ್ಥಾಳ್ ಪಟ್ಟಣದ ಡಾಕ್ಟರ್ ಎಂ ಎಸ್ ದಾನಿಗೊಂಡ ಅವರು ತೀರ್ಥಾಳ್ ಮತಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿ ತಮದಡ್ಡಿ ಗ್ರಾಮದಲ್ಲಿರುವ ಮತಕ್ಷೇತ್ರ ಬಿಜೆಪಿ ಗ್ರಾಮೀಣ ಘಟಕ ಅಧ್ಯಕ್ಷರ ನಿವಾಸಕ್ಕೆ ಬೆಂಬಲಿಗರೊಂದಿಗೆ ತೆರಳಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುರೇಶ ಕಿವಾಡ್, ಜಿನಪ್ಪ ಸವದತ್ತಿ, ಪರಪ್ಪ ಹಿಪ್ಪರ್ಗಿ, ಸಿದ್ದು ಅಮ್ಮನಗಿ, ಮಹಾವೀರ್ ಬಿಲವಡಿ, ಕುಮಾರ್ ಕಾಗಿ, ಪರಶುರಾಮ್ ಕಾಂಬ್ಳೆ, ಪರಪ್ಪ ಗೌಡರ್, ಷಣ್ಮುಖ್ ಗಾಡ್ದಿ, ಶೀತಲ್ ಗೋಡನವರ್, ಭೀಮ್ಸಿ ಹಿರೇಕುರ್ಬಾರ್, ಶೀತಲ್ ಬೋಳಗೊಂಡ, ಸುಭಾಷ್ ಘಾತಾಡೆ, ಅಜಿತ್ ದೇಸಾಯಿ, ಭೀಮಪ್ಪ ಕುನೂರು ಸೇರಿದಂತೆ ನೂರಾರು ಜನರು ಇದ್ದರು. ಅಪೇಕ್ಷೆ ಮೇರೆಗೆ ನಾನು ಇಲ್ಲಿ ಇಟ್ಟಿದ್ದೀನಿ. ನಾನು ಅದೇ ಅದರ ಸಲುವಾಗೇನೆ ಇಲ್ಲಿ ಒಂದು ಕ್ಷೇತ್ರದ ಒಂದು ಕನಸಿದೆ. ಆ ಕನಸು ಅಂದರೆ ಹೆಂಗಂದ್ರೆ ನನ್ನ ಕ್ಷೇತ್ರ ಬಹಳ ಸಮೃದ್ಧ ಕ್ಷೇತ್ರ ಆಗಬೇಕು, ಅದು ಇನ್ನೂ ಉದ್ಯೋಗ ವ್ಯವಹಾರಗಳು ಬೆಳಿಬೇಕು ಇಲ್ಲಿ. ಯಾಕಂದರೆ ಈ ನಮ್ಮ ಕ್ಷೇತ್ರ ಈ ಬಾಗಲಕೋಟೆ ಜಿಲ್ಲೆ ಅಥವಾ ಕರ್ನಾಟಕ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಏರಿಯಾ ಇದೆ. ಬರೀ ಇದು 30 ಕಿಲೋಮೀಟರ್ದಾಗ ಎಲ್ಲ ಕವರ್ ಆಗ್ತದೆ, ಆದರೆ ಎಲ್ಲ ಸಮೃದ್ಧ ನೆಲಾದಿ, ಸಮೃದ್ಧ ಅಗ್ರಿಕಲ್ಚರ್ ಇದೆ, ಸಮೃದ್ಧ ಉದ್ಯೋಗ ಇದೆ. ಆದರೆ ಏನಾಗಿದೆ ಇತ್ತಿತ್ತಲಾಗಿ ಒಂದು 10-15 ವರ್ಷದಲ್ಲಿ ಪರ್ಟಿಕ್ಯುಲರ್ಲಿ ಮಹಲಿಂಪುರ್, ರಪ್ಪಿ, ಬರಟಿ ಸಾಕಷ್ಟು ಉದ್ಯೋಗಗಳು ಹಾಳಾಗ್ಯಾವ. ಅವನು ಏನಾದರೂ ಮಾಡಿ ಮತ್ತೆ ಅದನ್ನು ತಿರುಗಿ ಒಂದು ಲೆವೆಲ್ಗೆ ತರಬೇಕು ಅನ್ನೋದು ಒಂದು ಇಚ್ಛೆ ಆಯ್ತು ನನಗೆ. ಯಾಕಂದ್ರೆ ನಮ್ಮೂರಾಗ ನನಗೇನು ಈಗ ಮಾಡಿದ್ದೀನಿ, ಒಂದು ಮಂದಿ ಹೌದೌದು ಅನ್ನುವಂಗೆ ಒಂದು ಬೆಳವಣಿಗೆ ಮಾಡಿದ್ದೀವಿ. ಅದೇ ಥರ ನನ್ನ ಕ್ಷೇತ್ರನೂ ಹೌದೌದು ಅನ್ನುವಂಗೆ ಬೆಳವಣಿಗೆ ಮಾಡಬೇಕಂತ ಈ ಚಾಲೆ ನಾವೊಂದು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಂದು ಆಶಯ ವ್ಯಕ್ತಪಡಿಸಿ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ನಾನು ಯಾವುದೇ ಕಾಲಕ್ಕೂ ನಿಮಗೂ ಜೊತೆ ಇರ್ತೀನಿ. ನಾ ಈಗ ಭಾಜಪದಿಂದ ನಾನು ಕೊಡ್ತಾ ಇದ್ದೀನಿ ಭಾಜಪದಲ್ಲಿ. ಭಾಜಪದ ಬಿಟ್ಟರೆ ಮತ್ತೆ ಪ್ರತಿನ ವಿಚಾರ ಇಲ್ಲ ನಮ್ಮ ಹತ್ರ. ನಾವೇನು ಮಾಡೋದಿಲ್ಲ. ಅದನ್ನು ಭಾಜಪ ಕೊಟ್ಟರೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಮಾಡೋಣ, ಇಲ್ಲ ಯಾರು ಕೊಡ್ತಾರೋ ಅವ್ರಿಗೆ ನಾವು ಮಾಡೋಣ.